ಹರ್ಷಿತ. ಕರ್ವಾಪ್ಲಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕನ್ನಡವಿಲ್ಲದ ಫಲಕಕ್ಕೆ ಮಸಿ ಬೀಳುವ ಮುನ್ನವೇ ಬಿತ್ತು ಮುಚ್ಚಿಗೆ. ಕುಮಟೆ ತಾಲೂಕಿನ ಹೊಳೆಗದ್ದೆ ಸಮೀಪದಲ್ಲಿರುವ ಟೋಲ್ ಗೇಟ್ ಸಂಬಂಧಿಸಿದಂತೆ ದೂರ ವ್ಯಾಪ್ತಿಯನ್ನು ಸೂಚಿಸುವ ಸೂಚನಾ ಫಲಕ ಹಾಕಲಾಗಿತ್ತು. ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿದ್ದ ಸೂಚನಾ ಫಲಕದಲ್ಲಿ ಕನ್ನಡವೇ ಮಾಯವಾಗಿತ್ತು. ಭಾರಿ ವಿರೋಧಕ್ಕೆ ಕಾರಣವಾಗಿದ್ದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿರುವ ಫಲಕದಲ್ಲಿ ಕನ್ನಡವನ್ನು ಸೇರಿಸಬೇಕೆಂದು ಜಿಲ್ಲೆಯ ಜನ ಪಟ್ಟು ಹಿಡಿದಿದ್ದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕನ್ನಡವನ್ನು ಸೇರಿಸಲೇಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುರ್ಮಾ ಶೆಟ್ಟಿ, ಬಣದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕಾರ್ಯದರ್ಶಿ ಸುಜಯ್ ಶೆಟ್ಟಿ ಗೋಕರ್ಣ ಹಾಗೂ ಗೋಕರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರವಿ ಹೊಸಕಟ್ಟ ಹಾಗೂ ಕನ್ನಡ ಪರ ಸಂಘಟನೆಗಳು ಐಆರ್ಬಿ ಕಂಪನಿಯವರಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದರು. ಒಂದು ವೇಳೆ ಬದಲಾಯಿಸದೇ ಇದ್ದಲ್ಲಿ ಫಲಕವನ್ನು ಕೆಳಗಿಳಿಸಿ ಕನ್ನಡವಿಲ್ಲದ ನಾಮ ಫಲಕಕ್ಕೆ ಮಸಿ ಬಡಿದು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ಮಹಾತ್ಮನಿಗೆ ಸಚಿವರಿಂದ ಗೌರವಾರ್ಪಣೆ. ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಕಾರವಾರದ ನಗರಸಭೆಯ ಗಾಂಧಿ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಗೌರವ ಸಮರ್ಪಿಸಿದರು. ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ಸಚಿವರು ನಂತರ ಇದೇ ಉದ್ಯಾನವನದಲ್ಲಿ ಗಿಡ ನೆಟ್ಟು ಹಸಿರು ಕರ್ನಾಟಕ ಆಂದೋಲನಕ್ಕೂ ಚಾಲನೆ ನೀಡಿದರು. ಶಾಸಕಿ ರೂಪಾಲಿ ನಾಯಕ್, ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಎಂ ರೋಷನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಸೇರಿದಂತೆ ವಿವಿಧ ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಕಾರವಾರದಲ್ಲಿ 6 ಕೆಜಿ ಗಾಂಜಾ ವಶ. ಮುಂಬೈ ಸಿಎಸ್ಟಿ ಪ್ಲಸ್ ರೈಲಿನಲ್ಲಿ ಸಾಗಿಸುತ್ತಿದ್ದ ಮಂಗಳೂರು ಎಕ್ಸ್ 60,000 ರೂಪಾಯಿ ಮೌಲ್ಯದ 6.3 ಕೆಜಿ ಗಾಂಜಾವನ್ನು ರೈಲ್ವೆ ಪೊಲೀಸರು ಮಂಗಳವಾರ ವಶಕ್ಕೆ ಪಡೆದಿದ್ದಾರೆ. ರೈಲಿನ ಜನರಲ್ನಲ್ಲಿ ಇರಿಸಲಾಗಿತ್ತು. ಬೋಗಿಯ ಯಾಕ್ ಮೇಲೆ ಸೇನೆಯ ಜವಾನರು ಬಳಸುವ ಮಾದರಿಯ ಬ್ಯಾಗ್ನಲ್ಲಿ ಗಾಂಜಾ ಇರುವುದು ಕರ್ತವ್ಯದಲ್ಲಿದ್ದ ರೈಲ್ವೆ ಸಿಬ್ಬಂದಿ ಸಾಜಿಲ್ ಪರಿಶೀಲಿಸುವಾಗ ಬ್ಯಾಗ್ ಸಿ ಕೋಳೂರ ತಕ್ಷಣ ಎಚ್ ಪತ್ತೆಯಾಯಿತು ಹಾಗೂ ಸಿಬ್ಬಂದಿ ನರೇಂದ್ರ ಅವರಿಗೆ ಮಾಹಿತಿ ನೀಡಿ ಬ್ಯಾಗ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಬ್ಯಾಗ್ ಯಾರದ್ದು ಎಂಬುದು ಪತ್ತೆಯಾಗಿಲ್ಲ. ಬ್ಯಾಗ್ ತಮ್ಮದು ಎಂದು ನಿಲ್ದಾಣಗಳ ಸಿಸಿಟಿವಿ ಯಾರು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ಕಾರಣ ಯಾರನ್ನು ವಶಕ್ಕೆ ಪಡೆದಿಲ್ಲ. ಪರಿಶೀಲಿಸಲಾಗುತ್ತಿದ್ದು ಶೀಘ್ರ ಆರೋಪಿಯನ್ನು ವಶಕ್ಕೆ ಪಡೆಯಲಾಗುತ್ತಿದೆ ಎಂದು ರೈಲ್ವೆ ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಶರ್ಮಾ ಮಾಹಿತಿ ನೀಡಿದ್ದಾರೆ. ಗಾಂಜಾವನ್ನು ಗ್ರಾಮೀಣ ಠಾಣೆಗೆ ಹಸ್ತಾಂತರಿಸಿ ಪ್ರಕರಣ ದಾಖಲಿಸಲಾಗಿದೆ. 6 ತಿಂಗಳ ಸಂಬಳ ತತ್ವಾರ ಕೆಲಸದಿಂದ ನಾನ್ ಕ್ಲಿನಿಕಲ್ ಸಿಬ್ಬಂದಿ ದೂರ ವೈದ್ಯಕೀಯ ತ್ಯಾಜ್ಯದ ವಿಲೇವಾರಿ ಇಲ್ಲದೆ ರೋಗಗ್ರಸ್ತ ಕುಮಟಾ ಸರ್ಕಾರಿ ಆಸ್ಪತ್ರೆ. ಕುಮಟಾದಲ್ಲಿ ಅನಾರೋಗ್ಯ ಕಾಣಿಸಿಕೊಂಡರೂ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಹೋಗುತ್ತೇವೆ, ಆದರೆ ಆಸ್ಪತ್ರೆಯೇ ರೋಗ ಹರಡುವ ತಾಣವಾದರೆ ಹೇಗೆ ಎನ್ನುವ ಪ್ರಶ್ನೆ ಪಟ್ಟಣದ ನಿವಾಸಿಗಳನ್ನು ಕಾಡುತ್ತಿದೆ. 6 ತಿಂಗಳಿನಿಂದ ಸಂಬಳ ಸಿಗದ ಕಾರಣ ಹೊರಗುತ್ತಿಗೆ ನೌಕರರು ಕೆಲಸ ನಿಲ್ಲಿಸಿದ ಪರಿಣಾಮ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಗಬ್ಬೆದ್ದು ನಾರುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿ ಸ್ವಚ್ಛತೆ ಸೇರಿದಂತೆ ನಾನ್ ಕ್ಲಿನಿಕಲ್ ಕೆಲಸಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನು ನೇಮಿಸಿಕೊಳ್ಳಲಾಗುತ್ತದೆ. ಇವರಿಗೆ ನಂತರವೇ ಪ್ರತಿ ತಿಂಗಳು ಸಂಬಳವನ್ನು ನೀಡುತ್ತದೆ. ಕುಮಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹ ಒಟ್ಟು 12 ಜನ ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದೆರಡು ತಿಂಗಳು ವೇತನ ಸಿಗದಿದ್ದರೆ ಹೇಗಾದರೂ ಮಾಡಿ ದಿನ ದೂಡಬಹುದು, ಆದರೆ ಇಲ್ಲಿ ನಾನ್ ಕ್ಲಿನಿಕಲ್ ನೌಕರರಿಗೆ 6 ತಿಂಗಳಿಂದ ಸಂಬಳ ನೀಡಿಲ್ಲ. ಸರ್ಕಾರದಿಂದ ತಮಗೆ ಈವರೆಗೆ ಹಣ ಮಂಜೂರಾಗಿರಲಿಲ್ಲ, ಇದೀಗ ಹಣ ಬಂದಿದೆ. ಇಂದು ನಮ್ಮ ಗುತ್ತಿಗೆದಾರರು ನೌಕರರಿಗೆ ಸಂಬಳವನ್ನು ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳಾದ ಅಶೋಕ್ ಕುಮಾರ್ ಹೇಳಿದರು. ಕೈ ಕೊಡುವ ಅಬಾಜ್ ಪಾತಿ ದೋಣಿಯೇ ಗತಿ. ಅಂಕೋಲ ತಾಲೂಕಿನ ಮಂಜುಗುಣಿ ಹಾಗೂ ಗೋಕರ್ಣವನ್ನು ಸಂಪರ್ಕಿಸುವ ಬಾರ್ಸ್ ಸ್ಥಗಿತಗೊಂಡ ಪರಿಣಾಮ ಪ್ರಯಾಣಿಕರು ಸಂಕಷ್ಟ ಅನುಭವಿಸುವಂತಾಗಿದೆ. ಕಳೆದ 1 ತಿಂಗಳ ಹಿಂದೆ ಬಾರ್ಜ್ ಕೆಟ್ಟು ಹೋದ ಪರಿಣಾಮ ಪ್ರಯಾಣಿಕರು ತೊಂದರೆ ಅನುಭವಿಸಿದರು. ಹಳೆಯ ಬಾರ್ಜ್ನ ಬಿಡಿ ಭಾಗಗಳನ್ನು ಈಗ ಕಾರ್ಯನಿರ್ವಹಿಸುತ್ತಿರುವ ಬಾರ್ಜ್ಗೆ ಜೋಡಣೆ ಮಾಡುವುದರೊಂದಿಗೆ ಸೇವೆ ಒದಗಿಸಿದ್ದರು. ಆದರೆ ಪದೇ ಪದೇ ಕೈಕೊಡುತ್ತಿರುವ ಬಾರ್ಜ್ನಿಂದಾಗಿ ಪ್ರಯಾಣಿಕರು ನಿತ್ಯವೂ ಒಂದಿಲ್ಲೊಂದು ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಹೀಗಾಗಿ ಪ್ರಯಾಣಿಕರು ಅನಿವಾರ್ಯವಾಗಿ ಪಾತಿ ದೋಣಿಗಳನ್ನು ಏರಿ ಸಾಗುವಂತಹ ಪರಿಸ್ಥಿತಿ ತಲೆದೋರಿದೆ. ಈ ಕುರಿತು ಬಾರ್ಜ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಇಲ್ಲಸಲ್ಲದ ಸಬೂಬುಗಳನ್ನು ಹೇಳಿ ನುಣುಚಿಕೊಳ್ಳುವ ಜಾಣ್ಮೆಗೆ ಮುಂದಾಗಿದ್ದಾರೆ ಎಂದು ಪ್ರಯಾಣಿಕರು ಅಳಲನ್ನು ತೋಡಿಕೊಂಡಿದ್ದಾರೆ. ಗಾಂಧಿ ಜಯಂತಿಯಂದು ಜನಶಕ್ತಿ ವೇದಿಕೆಯಿಂದ ಕ್ಷೌರ ಸೇವೆ.
ಗಾಂಧಿ ಜಯಂತಿ ದಿನ ಹಲವೆಡೆ ಸ್ವಚ್ಛತೆ ಶ್ರಮದಾನ ನಡೆದರೆ ಕಾರವಾರದ ಜನಶಕ್ತಿ ವೇದಿಕೆ ನಾಲ್ಕನೇ ವರ್ಷವು ಜಿಲ್ಲಾಸ್ಪತ್ರೆಯಲ್ಲಿ ಮಾನಸಿಕ ಅಸ್ವಸ್ಥ ರೋಗಿಗಳಿಗೆ ಉಚಿತ ಕ್ಷೌರ ಮಾಡಿಸಿ ಮಾದರಿ ಕಾರ್ಯ ನಡೆಸಿತು. ಪರಿಸರದ ಸ್ವಚ್ಛತೆಯ ಜೊತೆಗೆ ಶಾರೀರಿಕ ಸ್ವಚ್ಛತೆಯ ಕುರಿತು ಮಹಾತ್ಮ ಗಾಂಧೀಜಿ ಬೋಧಿಸುತ್ತಿದ್ದರು ಎಂಬ ಸಂದೇಶ ಸಾರಲು ಮುಂದಾದ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ 3 ವರ್ಷದಿಂದ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಉಚಿತ ಕ್ಷೌರ ಮಾಡಿಸುವ ಕಾರ್ಯ ಮಾಡುತ್ತಿದ್ದರು. ಈ ವರ್ಷವು ತಪ್ಪದೆ ಗಾಂಧಿ ಜಯಂತಿ ದಿನ ಸುಮಾರು 13 ಮಂದಿ ರೋಗಿಗಳಿಗೆ ಕ್ಷೌರ ಮಾಡಿಸಿದರು. ಅನೇಕ ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿ ಕೂದಲುಗಡ್ಡ ಬಿಟ್ಟಿದವರಿಗೆ ಜನಶಕ್ತಿ ವೇದಿಕೆ ಮಾದರಿ ಕಾರ್ಯದಿಂದ ಹಗುರಾಗುವಂತಾಯಿತು. ಕ್ಷೌರಿಕರನ್ನು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿನ ನಿಗದಿತ ಸ್ಥಳದಲ್ಲಿ ರೋಗಿಗಳಿಗೆ ಕ್ಷೌರ ಭಾಗ್ಯ ಕರುಣಿಸಲಾಗಿತ್ತು. ನಂತರ ಅವರಿಗೆ ಸೋಪ್ ಶಾಂಪೂ ವಿತರಿಸಿ ಟೀ ಶರ್ಟ್ ಟಾವೆಲ್ ಬಿಸ್ಕಿಟ್ ವಿತರಿಸಲಾಯಿತು. ಬೇಸರದ ಮುಖದಲ್ಲಿದ್ದ ರೋಗಿಗಳ ಮುಖದಲ್ಲಿ ಸಮಾಧಾನದ ಭಾವ ಗೋಚರಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.